माजी स्पीकर रमेश कुमार अवर हेळिकेयन्नु खंडिसि क्षेत्रद महिळेयर मुंदे तले बागि क्षमे याचिसबेकु एंदु जेडीएस मत्तु बीजेपी कार्यकर्तरिंद प्रतिभटने क्षेत्रदल्लि महिळेयर मुंदे तले बागिसि क्षमे याचिसबेकेंदु जेडीएस कार्यकर्तरु पट्टु हिडिदिद्दारे ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆಯನ್ನು ಖಂಡಿಸಿ ಪ್ರಕೃತಿ ದಹನ ಮಾಡಿ ಶ್ರೀನಿವಾಸಪುರ ಪಟ್ಟಣದ ಜೆಡಿಎಸ್ ಕಚೇರಿಯಿಂದ ತಾಲೂಕು ಕಚೇರಿಯ ತನಕ ಜಾಥಾ ಮಾಡಿದ್ದಾರೆ ಜಾಥಾ ಮಧ್ಯದಲ್ಲಿ ರಮೇಶ್ ಕುಮಾರ್ ಅವರಿಗೆ ಧಿಕ್ಕಾರ ಕೂಗುತ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾಜಿ ಸ್ಪೀಕರ್ ಹಾಲ್ ಮತ್ತು ಹಾಲಿ ಶಾಸಕರಾದ ಸ್ವಕ್ಷೇತ್ರದಲ್ಲೇ ರಮೇಶ್ ಕುಮಾರ್ ಹೇಳಿಕೆಗೆ ಉಗ್ರ ಹೋರಾಟ ನಡೆದಿದೆ ಅಧಿಕಾರದಲ್ಲಿ ಇರೋದ್ರಿಂದ ಅವರಿಗೆ ಪಾಪ ಸಪೋರ್ಟ್ ಸಿಗ್ತಾ ಇರಬಹುದು ನಾನು ಹೇಳ್ತೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿಯವರು ಮಹಿಳೆ ಈ ದೇಶವನ್ನು 16 ವರ್ಷ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಮಹಿಳೆಗೆ ಅವಮಾನ ಮಾಡಿದಂತ ಇಂಥವ್ರು ಇರಬೇಕಾದ್ರೆ ಕಾಂಗ್ರೆಸ್ ಏನು ಮೆಸೇಜ್ ಕೊಡುತ್ತೆ ಇಂಥವ್ರು ಏನಂದ್ರು ಕೂಡ ನಾಳೆ ಓಮ್ ಕೋರ್ಟ್ ಸರ್ಸ್ಕೊಂಡು ಹೋಗುತ್ತೆ ಅಂತ ಮೆಸೇಜ್ ಇವತ್ತು ರಮೇಶ್ ಕುಮಾರ್ನ ಸಸ್ಪೆಂಡ್ ಮಾಡಿದ್ರೆ ಓ ಇಂಥ ಏನು ಮುನ್ಮಾತುಗಳಿಗೆ ಏನಂದ್ರೆ ಅದು ಮಾತಾಡೋರಿಗೆ ಜಾಗ ಕಾಂಗ್ರೆಸ್ಸಲ್ಲಿ ಇರೋಲ್ಲ ಅಂತ ಒಂದು ಸಂದೇಶ ಬರುತ್ತೆ ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷ ಆದರೆ ಸ್ತ್ರೀಯರಿಗೆ ಸಮಾನ ಹಕ್ಕು ಕೊಡ್ತಕ್ಕಂಥದ್ದು ನಿಜ ಆದರೆ ರಮೇಶ್ ಕುಮಾರ್ ಅವರು ಮಾತಾಡ್ತೀನಿ ತಪ್ಪಾಗಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದವ್ರನ್ನ ಉಚ್ಚಾಟನೆ ಮಾಡಬೇಕು ಶಾಸಕತ್ವ ರಾಜೀನಾಮೆ ಪಡಿಬೇಕು ರಾಜ್ಯಪಾಲರು ಕೂಡ ಅವ್ರನ್ನ ಒತ್ತಾಯ ಮಾಡಿ ರಾಜಕೀಯ ಶಾಸಕ ಸ್ಥಾನದವ್ರ ಉಚ್ಚಾಟಿಸಬೇಕು ಅಂತ ನಾನು ಸರ್ಕಾರವನ್ನು ಕೇಳ್ಕೊಳ್ತೇನೆ ಮತ್ತು ರಾಜಕಾರಣ ಕೂಡ ನಡೆಸಬೇಕು